ಮಾನವನ ಹುಟ್ಟಿರೋ ನಾ ಮಾತು ಮಾತಾಡೋಕ್ಕೆ ಅರ್ಹನಲ್ಲ. ರಾಜಕೀಯವಾಗಿ ನೋಡಿದ್ರೆ ಎಲ್ಲದಕ್ಕೂ ಬಣ್ಣ ಹಚ್ಬೋದು. ಆತನಿಗೆ ಮಾನ ಮರ್ಯಾದೆ ಲಜ್ಜೆ ಅನ್ನೋದಿದ್ರೆ ನಾನು ಮಾಡೋದ್ರಲ್ಲಿ ಕಾಲು ಭಾಗ ಮಾಡಿ. ನಾನು ಯಾವನೋ ಒಬ್ಬ ಸರ್ಟಿಫಿಕೇಟ್ ಕೊಡ್ತಾನೆ ಅಂತ ನಾನು ಸಮಾಜ ಸೇವೆ ಮಾಡೋಕ್ಕಂತಿಲ್ಲ. ಅಥವಾ ಯಾವನೋ ಒಬ್ಬ ನನಗೆ ಎಲೆಕ್ಷನಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕಂತ ನಾನು ಬಂದಿಲ್ಲ. ನಾನು ಹುಟ್ಟಿರೋ ಮಣ್ಣಿನ ಋಣ ತೀರ್ಸೋಕ್ಕೋಸ್ಕರ ಇವತ್ತು 24/7 ಅವನು ಕೌಂಟ್ ಮಾಡ್ಕೊಳಕ್ಕೆ ಹೇಳ್ರಿ. ಯಾವ ನಾ ಮಾತು ಹೇಳೋದ್ನಲ್ಲ, 24/7 ಮೋಹನ್ ಕೃಷ್ಣ ಇದ್ದಾನೆ. ಮೋಹನ್ ಕೃಷ್ಣ ಸಮಾಜ ಸೇವೆ ಮಾಡ್ತಾ ಇದ್ದಾನೆ. ಮೋಹನ್ ಕೃಷ್ಣ ಸಮಾಜ ಸೇವೆ ಮಾಡಬೇಕಂತಂದ್ರೆ ಉದ್ದೇಶ ರಾಜಕೀಯ ಅಲ್ಲ, ಉದ್ದೇಶ ಒಂದೇ ಒಂದು, ಔಟ್ಸೈಡರ್ಸ್ನ ಖಾಲಿ ಮಾಡಿಸ್ಬೇಕನ್ನೋ ಉದ್ದೇಶಕ್ಕೆ ಮಾತ್ರನೇ ಇವತ್ತು ಸಮಾಜ ಸೇವೆ ಅಂತ ನನ್ನ ಕೈಲಾಗಿರೋದು ಮಾಡ್ತಾ ಇದ್ದೀನಿ. ಯಾವ ನಾ ಮಾತು ಮಾತಾಡೋದು ನಾನು ಮತ್ತೆ ಚಾಲೆಂಜಾಗಿ ಹೇಳ್ತಾ ಇದ್ದೀನಿ. ನಿನಗೆ ತಾಕತ್ತಿದ್ರೆ ನೀನು ಯಾರ ಹತ್ರ ಮಾತು ಮಾತಾಡ್ತಾ ಇದೆಯಾ, ಮೊದಲಿಗೆ ಬಂದು ನಾನು ಸಮಾಜ ಸೇವೆ ಅಂತ ನಾನು ಹುಟ್ಟಿರೋ ಮಣ್ಣು ಋಣ ತೀರಿಸೋದು ನಾನೇನು ತಯಾರಾಗಿದ್ದೀನಿ, ನೀನು ಬಂದು ಎಲ್ಲಾದರೂ ನನ್ನ 10% ಮಾಡು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿ. ಮಾನವನ ಹುಟ್ಟಿರೋ ನಾ ಮಾತು ಮಾತಾಡೋಕ್ಕೆ ಅರ್ಹನಲ್ಲ. ಮೊದಲಿಗೆ ಮಾನವೀಯತೆ ಗುಣದಲ್ಲಿ ಎಲ್ಲವನ್ನ ನೋಡಲಿ. ರಾಜಕೀಯವಾಗಿ ನೋಡಿದ್ರೆ ಎಲ್ಲದಕ್ಕೂ ಬಣ್ಣ ಹಚ್ಬೋದು. ಇದೇ ಮಾತು ಯಾರು ತಮ್ಮಲ್ಲಿ ಆ ಮಾತನ್ನು ಹೇಳಿದ್ರು ಆತನಿಗೆ ಮಾನ ಮರ್ಯಾದೆ ಲಜ್ಜೆ ಅನ್ನೋದಿದ್ರೆ ಮುಂಚೆ ಬಂದು ನಾನು ವಾರಕ್ಕೊಂದ್ಸಲ ಬಂದಿದ್ದೀನ, ವಾರ ಪೂರ್ತಿ ಬಂದಿದ್ದೀನ, ದಿನ ಪೂರ್ತಿ ಬಂದಿದ್ದೀನ ಅಂತ ಓಪನ್ ಆಗಿ ಬಂದು ನಾನು ಮಾಡೋದ್ರಲ್ಲಿ ಕಾಲು ಭಾಗ ಮಾಡಲಿ, ನಾನು ಮಾಡೋದ್ರಲ್ಲಿ 10% ಮಾಡಲಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನಾನು ಯಾವನೋ ಒಬ್ಬ ಸರ್ಟಿಫಿಕೇಟ್ ಕೊಡ್ತಾನೆ ಅಂತ ನಾನು ಸಮಾಜ ಸೇವೆ ಮಾಡೋಕ್ಕಂತ ಬಂದಿಲ್ಲ. ಅಥವಾ ಯಾವನೋ ಒಬ್ಬ ನನಗೆ ಎಲೆಕ್ಷನಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕಂತ ನಾನು ಬಂದಿಲ್ಲ. ನಾನು ಹುಟ್ಟಿರೋ ಮಣ್ಣಿನ ಋಣ ತೀರಿಸೋಕ್ಕೋಸ್ಕರ ಇವತ್ತು 24/7 ಅವನು ಕೌಂಟ್ ಮಾಡ್ಕೊಳಕ್ಕೆ ಹೇಳ್ರಿ. ಯಾವ ನಾ ಮಾತು ಹೇಳೋದ್ನಲ್ಲ, 24/7 ಮೋಹನ್ ಕೃಷ್ಣ ಇದ್ದಾನೆ. ಮೋಹನ್ ಕೃಷ್ಣ ಸಮಾಜ ಸೇವೆ ಮಾಡ್ತಾ ಇದ್ದಾನೆ. ಮೋಹನ್ ಕೃಷ್ಣ ಸಮಾಜ ಸೇವೆ ಮಾಡಬೇಕಂತಂದ್ರೆ ಉದ್ದೇಶ ರಾಜಕೀಯ ಅಲ್ಲ, ಉದ್ದೇಶ ಒಂದೇ ಒಂದು, ಔಟ್ಸೈಡರ್ಸ್ನ ಖಾಲಿ ಮಾಡಿಸ್ಬೇಕನ್ನೋ ಉದ್ದೇಶಕ್ಕೆ ಮಾತ್ರನೇ ಇವತ್ತು ಸಮಾಜ ಸೇವೆ ಅಂತ ನನ್ನ ಕೈಲಾಗಿರೋದು ಮಾಡ್ತಾ ಇದ್ದೀನಿ. ಯಾವ ನಾ ಮಾತು ಮಾತಾಡೋದು ನಾನು ಮತ್ತೆ ಚಾಲೆಂಜಾಗಿ ಹೇಳ್ತಾ ಇದ್ದೀನಿ. ನಿನಗೆ ತಾಕತ್ತಿದ್ರೆ ನೀನು ಯಾರ ಹತ್ರ ಮಾತು ಮಾತಾಡ್ತಾ ಇದೆಯಾ, ಮೊದಲಿಗೆ ಬಂದು ನಾನು ಸಮಾಜ ಸೇವೆ ಅಂತ ನಾನು ಹುಟ್ಟಿರೋ ಮಣ್ಣು ಋಣ ತೀರಿಸೋದು ನಾನೇನು ತಯಾರಾಗಿದ್ದೀನಿ, ನೀನು ಬಂದು ಎಲ್ಲಾದರೂ ನನ್ನಲ್ಲಿ 10% ಮಾಡು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ.